ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಂಬತ್ತೇಳು ಗುಡ್ವಿನ್ಸ್ ರವರ ಗ್ರೀಕ್ ವ್ಯಾಕರಣದ ಪ್ರಕಾರ ಈ ಕಾರಣದಿಂದ ಮೇಲಿನ ಹೇಳಿರುವ ಮೊದಲನೆಯ ಉಲ್ಲೇಖನದ ಸಾಮಾನ್ಯ ಭಾಷಾಂತರವು ಅವಶ್ಯವಾಗಿ ಸರಿಯಾಗಿಯೇ ಇದೆ ಮನುಷ್ಯನಾಗಿ ಬಂದ ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು ಒಂದನೇ ಯೌಹನ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಸೆಕೆಂಡ್ ಒನ್ ಎರಡನೆಯ ಉಲ್ಲೇಖನದಲ್ಲಿರುವ ಎಕ್ರೋಮಿನೋನ್ ಎಂಬ ಪದವು ಏಕವಚನದ ಪುಲ್ಲಿಂಗವೂ ಆದ ಕರ್ಮ ಪದವಾಗಿದೆ ಮತ್ತು ಎಕ್ರೋಮೈ ಎಂಬ ಕ್ರಿಯಾಪದದ ಪ್ರಸ್ತುತ ಕೃದ್ವಾಚಕ ಗುಣವಾಚಕ ಮತ್ತು ಕ್ರಿಯಾಪದಗಳೆರಡರ ಆಗಿದೆ ಮತ್ತು ಪದವಿನ್ಯಾಸದ ಬಗ್ಗೆ ಮೇಲಿನ ನಿಯಮಗಳು ಇದಕ್ಕೂ ಅನ್ವಯವಾಗುತ್ತದೆ ಹೋಮೊಲೊಗೋನ್ಸ್ ಪದ ಮೂಲಕ ಐಸೆಥೋನ್ ಎಂಬ ಪದಕ್ಕೆ ಇದರ ಸಂಬಂಧವು ಹಾಗೂ ಸನ್ನಿವೇಶವು ಇದರ ತರ್ಜಮೆಯನ್ನು ಭೂತಕಾಲವೆಂಬುದಾಗಿ ನಿರ್ಣಯಿಸುತ್ತದೆ ಆದ್ದರಿಂದ ಎರಡನೆಯ ಉಲ್ಲೇಖನದ ಭಾಷಾಂತರವನ್ನು ಸೂಕ್ತವಾಗಿ ಈ ರೀತಿಯಾಗಿ ನೀಡಬಹುದಾಗಿದೆ ಏಸು ಕ್ರಿಸ್ತನು ದೇಹ ಧರಿಸಿಕೊಂಡು ಬರಲಿಲ್ಲವೆಂದು ಹೇಳುವ ಅನೇಕ ಮೋಸಗಾರರು ಈ ಲೋಕದ ಮುಂದೆ ಹೋಗಿದ್ದಾರೆ ಯಾವುದೇ ಗ್ರೀಕ್ ವಿದ್ವಾಂಸನು ಈ ಭಾಷಾಂತರದ ವಿವರಣೆಯನ್ನು ವಿರೋಧಿಸಲಾರನು ಎಂದು ನಂಬುತ್ತೇವೆ ಆತನು ನಮ್ಮ ಕರ್ತನು ತನ್ನ ಎರಡನೆಯ ಬರಬೇಕಾದಲ್ಲಿ ಶರೀರಧಾರಿಯಾಗಿ ಎಂದೂ ಸಾಧಿಸಿದರೂ ಆತನ ಊಹೆಗೆ ತಕ್ಕಂತೆ ಅನುಕೂಲಕರವಾಗಿ ವಾಕ್ಯವನ್ನು ಜೋಡಿಸುತ್ತೇನೆ ಕಡೆಯದಾಗಿ ಕ್ರಿಸ್ತನು ತನ್ನ ಮೊದಲನೆಯ ಆಗಮನದಲ್ಲಿ ದೇಹ ಧರಿಸಿಕೊಂಡು ಬಂದನು ಎಂದು ಮಾಡುವ ಅರಕೆಯು ಆತನ ಈಡುಬಲಿಯಲ್ಲಿ ಯುಕ್ತವಾದ ನಂಬಿಕೆಯೇ ಅಗತ್ಯವಾಗಿದೆ ಆ ಸತ್ಯದ ನಿರಾಕರಣೆ ಎಂದರೆ ಈಡುಬಲಿಯ ನಿರಾಕರಣೆಯೇ ಆಗಿದೆ ಯಾಕೆಂದರೆ ಬೇರೆ ರೀತಿಯಲ್ಲಿ ಆತನು ಮಾನವರಿಗಾಗಿ ಅನುರೂಪವಾದ ಕ್ರಯವನ್ನು ತೆರಲಾರನು ಆದುದರಿಂದ ಕ್ರಿಸ್ತನು ಆತನ ಪುನರುತ್ಥಾನದಿಂದಲೂ ಮನುಷ್ಯನಾಗಿಯೇ ಇದ್ದಾನೆ ಆತನು ಮಾನವನಾಗಿಯೇ ಎರಡನೆಯ ಬಾರಿಗೂ ಬರುತ್ತಿದ್ದಾನೆ ಎಂದು ನಂಬುವವರೆಲ್ಲರೂ ಹಾಗೆ ಮಾಡುವುದರಿಂದ ಈಡುಬಲಿಯನ್ನು ನಿರಾಕರಿಸುವವರಾಗಿದ್ದಾರೆ ಯಾಕೆಂದರೆ ನಮ್ಮ ಕರ್ತನು ಇನ್ನು ಮನುಷ್ಯನಾಗಿಯೇ ಇರುವುದಾದರೆ ಆತನು ಒಂದು ತನ್ನ ಮಾನವತನವನ್ನು ಈಡುಬಲಿಯಾಗಿ ಬಿಟ್ಟುಕೊಡಲಿಲ್ಲ ಅಥವಾ ಕೇವಲ ಮೂರು ದಿನಗಳ ಮಟ್ಟಿಗೆ ಅದನ್ನು ಬಿ ಬಿಟ್ಟುಕೊಟ್ಟು ನಂತರದಲ್ಲಿ ವಾಪಸ್ಸು ಪಡೆದಿದ್ದಾನೆ ತನ್ನ ವಿಮೋಚನಾ ಬಲೆಯನ್ನು ವಾಪಸ್ಸು ಪಡೆಯುವುದರ ಮೂಲಕ ಆತನು ಕೊಳ್ಳುಕೊಳ್ಳುವಿಕೆಯನ್ನು ಭ್ರಷ್ಟಗೊಳಿಸಿದ್ದಾನೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಈ ಕಂಡುಕೊಳ್ಳುವಿಕೆಯು ಅಂತಿಮವಾಗಿದೆ ನಮ್ಮ ಕರ್ತನು ತನ್ನ ಮಾನವತ್ವವನ್ನು ಎಂದೂ ಹಿಂದಕ್ಕೆ ಪಡೆಯಲಿಲ್ಲ ಆತನನ್ನು ದೇವರು ಅತ್ಯುನ್ನತ ಸ್ಥಿತಿಗೆ ಏರಿಸಿ ಆತನಿಗೆ ಶ್ರೇಷ್ಠವಾದ ಹೆಸರನ್ನು ಸ್ವಭಾವವನ್ನು ಮತ್ತು ಸ್ಥಾನವನ್ನು ನೀಡಿದ್ದಾನೆ ದೇವದೂತರಿಗಿಂತಲೂ ರಾಜ್ಯಗಳಿಗಿಂತಲೂ ದೇವರನ್ನು ಹೊರತುಪಡಿಸಿ ಬೇರೆ ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಆತನು ಇನ್ನು ಮುಂದೆ ಮನುಷ್ಯನಲ್ಲ ಯಾವುದೇ ಅರ್ಥದಲ್ಲಿ ಆತನು ನಮ್ಮಂತೆ ಇರುವವನಲ್ಲ ನಿಷ್ಠೆಯಿಂದಿರುವುದಲ್ಲಿ ನಾವು ಸಹ ಬದಲಾಗುತ್ತೇವೆ ಆತನಂತೆಯೇ ಆಗುತ್ತೇವೆ ಮತ್ತು ಆತನಿರುವಂತೆಯೇ ಆತನನ್ನು ನೋಡುತ್ತೇವೆ ಯೋಹನ ಮೂರನೇ ಅಧ್ಯಾಯ ಎರಡನೇ ವಚನ ಆತನು ಸರ್ವಾಂಗದಲ್ಲಿಯೂ ಮನೋಹರನು ವಿಮೋಚಕನ ಹಣೆಯ ಮೇಲೆ ಘನ ಗಾಂಭೀರ್ಯದ ಸೋಗು ರಾರಾಜಿಸುತ್ತದೆ ಆತನ ಶಿರವು ಪ್ರಜ್ವಲ ಮಹಿಮೆ ಕಿರೀಟದಿಂದ ಶೋಭಿಸುತ್ತವೆ ಆತನ ತುಟಿಗಳು ಕೃಪೆಯನ್ನು ಸೂಸುತ್ತವೆ ಮನುಷ್ಯ ಪುತ್ರರಲ್ಲಿ ಯಾರೂ ಆತನಿಗೆ ಸಮಾನರಲ್ಲ ಸುಂದರದಲ್ಲಿ ಆತನು ಅತಿ ಸುಂದರನು ಪರಲೋಕದ ಪರಂಪರೆ ಆವರಿಸುವಂಥವನು ಆತನು ಮನುಷ್ಯರು ದುರ್ವ್ಯವಸ್ಥೆಯಲ್ಲಿ ಮುಳುಗಿದ್ದನ್ನು ನೋಡಿದನು ಅವರ ಬಿಡುಗಡೆಗಾಗಿ ಹಾರಿ ಬಂದನು ಆತನು ನಮಗಾಗಿ ಆ ಅವಮಾನಕರವಾದ ಶಿಲುಬೆಯನ್ನು ಸಹಿಸಿಕೊಂಡನು ಹಾಗೂ ನಮ್ಮೆಲ್ಲರ ಬಾಧೆಗಳನ್ನು ಹೊತ್ತನು ದೇವರ ವಾಗ್ದಾನವು ಅತ್ಯಂತ ಶ್ರೇಷ್ಠವಾದದ್ದು ಅದು ನಮ್ಮನ್ನು ಭದ್ರಪಡಿಸುತ್ತದೆ ಹೌದು ಆ ಬಂಡೆಯ ಮೇಲೆ ನಮ್ಮ ನಂಬಿಕೆಯು ನೆಲೆಸಿ ಅಚಲವಾಗಿ ನಿಶ್ಚಯಗೊಳಿಸುತ್ತದೆ ಸಮೃದ್ಧವಾದ ದೇವರ ಪ್ರೀತಿಯ ಆಳದಲ್ಲಿ ಮಿಥಿಲದ ಕೃಪೆಯೂ ಸೇರಿದೆ ಪ್ರಿಯ ವಿಮೋಚಕನೇ ನಾನು ನಿನ್ನವನು ಇದಕ್ಕೂ ಹೆಚ್ಚಾಗಿ ಏನು ಹೇಳಲಾರೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು